ನಮಸ್ಕಾರ, ನನ್ನ ಹೆಸರು ಬಾಲು ಎಂ. ನಾನು ಅಖಿಲ ಭಾರತ ವಾಕ್ಸರಣ ಸಂಸ್ಥೆಯ ವಿಶೇಷ ಶಿಕ್ಷಣ ವಿಭಾಗದಲ್ಲಿ ನಾನು ವಿಶೇಷ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳಾದಂತಹ ಬುದ್ಧಿಮಾಂದ್ಯ ಮಕ್ಕಳು, ಶ್ರವಣ ನಿರ್ಮಿತ ಮಕ್ಕಳು ಹಾಗೂ ಸಿ ಪಿ ಬಹು ಅಂಗವಿಕಲತೆಯ ಮಕ್ಕಳಿಗೆ ನಾನು ತರಬೇತಿಯನ್ನು ನೀಡ್ತಾ ಇದ್ದೀನಿ. ನಾನು ಈ ಮಕ್ಕಳಿಗೆ ಲ್ಯಾಂಗ್ವೇಜ್ ಆರ್ಟ್ಸು, ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್, ಕಾಗ್ನೇಟಿವ್ ಹಾಗೂ ಓದು ಬರಹ ಕೌಶಲ್ಯಗಳನ್ನು ನಾನು ತರಬೇತಿಯನ್ನು ನೀಡ್ತಾ ಇದ್ದೀನಿ. ಈ ದಿನ ನಾನು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಪ್ರಾಸಗೀತೆಗಳು ಅಥವಾ ಹಾಡುಗಳ ಮೂಲಕ ನಾವು ಹೇಗೆ ನಾವು ಭಾಷಾ ಕೌಶಲ್ಯಗಳನ್ನು ನಾವು ಕಲಿಸ್ಬೋದು ಅನ್ನೋದನ್ನು ಈ ಒಂದು ಒಂದು ಕಾಗೆ ಬಂದಿತ್ತು ಪ್ರಾಸಗೀತೆ ಹಾಡೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಪ್ರಾಸಗೀತೆಗಳನ್ನು ಹೇಳ್ಕೊಡ್ಬೇಕಾದ್ರೆ ಪಾತ್ರ ಪರಿಚಯಗಳನ್ನು ಮಾಡಬೇಕಾಗತ್ತೆ. ಅದರಲ್ಲಿ ಕಾಗೆ, ಮೊಟ್ಟೆ ಹಾಗೂ ಕಾಳುಗಳು. ನಾವು ಇವಾಗ ಚಿತ್ರಗಳ ಮೂಲಕ ನಾವು ಪಾತ್ರಗಳನ್ನ ಪರಿಚಯ ಮಾಡಿಕೊಟ್ವಿ, ಅದರ ಜೊತೆಗೆ ನೈಜವಾದಂತಹ ವಸ್ತುಗಳನ್ನ ನಾವು ಅಥವಾ ಪಾತ್ರಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಸೊ ಇದು ಕಾಗೆ, ಮೊಟ್ಟೆ ಹಾಗೂ ಕಾಳುಗಳು. ನಾವು ಪಾತ್ರ ಪರಿಚಯ ಮಾಡಿದ ನಂತರ ಮಕ್ಕಳಿಗೆ ಪ್ರಾಸಗೀತೆಗಳನ್ನ ನಾವು ರಾಗವಾಗಿ ಹೇಗೆ ಹಾಡ್ಕೊಡ್ಬೇಕು ಅನ್ನೋದನ್ನ ನಾವು ತಿಳಿಸ್ಕೊಳ್ಳೋಣ. ಒಂದು ಕಾಗೆ ಬಂದಿತ್ತು, ಎರಡು ಕಾಳು ತಿಂದಿತ್ತು, ಮೂರು ಮೊಟ್ಟೆ ಇಟ್ಟಿತ್ತು, ನಾಲ್ಕು ಸಲ ಕೂಗಿತ್ತು, ಕಾ 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 ಐದು ಸಲ ಹಾರಿತ್ತು. ಒಂದು ಎರಡು ಮೂರು ನಾಲ್ಕು ಐದು. ಮಕ್ಕಳಿಗೆ ನಾವು ಹಾಡನ್ನು ಒಮ್ಮೆ ಹೇಳಿಕೊಟ್ಟ ನಂತರ ನಾವು ಕೆಲವು ಮಾದರಿಗಳನ್ನ ಇಟ್ಕೊಂಡು ಅಥವಾ ಮಕ್ಕಳನ್ನ ನಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡು ನಾವು ಏನು ಮಾಡಬೇಕು, ಗೀತಾಭಿನಯಗಳನ್ನು ನಾವು ಮಾಡಬೇಕಾಗುತ್ತೆ. ಒಂದು ಕಾಗೆ ಬಂದಿತ್ತು, ಎರಡು ಕಾಳು ತಿಂದಿತ್ತು, ಮೂರು ಮೊಟ್ಟೆ ಇಟ್ಟಿತ್ತು, ನಾಲ್ಕು ಸಲ ಕೂಗಿತ್ತು, ಕಾ 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 ಐದು ಸಲ ಹಾರಿತು. ಒಂದು ಎರಡು ಮೂರು ನಾಲ್ಕು ಐದು. ಗೀತಾಭಿನಯ ಆದ ನಂತರ ನಾವು ಇನ್ನಷ್ಟು ಚಟುವಟಿಕೆಗಳನ್ನು ನಾವು ಯಾವ ರೀತಿ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಮಾದರಿಗಳನ್ನ ಒಂದು ಕಡೆ ಇಟ್ಟ ನಂತರ ನಾವು ಮಕ್ಕಳಿಗೆ ನಾವು ಮಾದರಿಗಳನ್ನ ನಾವು ಅವಕಾಶ ಕೊಡಬೇಕು, ಎಲ್ಲಿದೆ ಮಾದರಿಗಳು ಅಂತ, ಈಗ ಎಷ್ಟು ಕಲಿತಿದ್ದಾರೆ ಅಂತ ನಾವು ಈ ಚಟುವಟಿಕೆ ಮೂಲಕ ನಾವು ತಿಳ್ಕೊಬೋದಾಗುತ್ತೆ. ಸೊ ಮೊದಲಿಗೆ ಕಾಳುಗಳಿದೆ, ಕಾಳು ಎಲ್ಲಿದೆ ಅಂತ ಕೇಳಿದಾಗ ಮಕ್ಕಳು ಅದನ್ನು ಮ್ಯಾಚಿಂಗ್ ಮಾಡ್ತಾರೆ. ಸೊ ಕಾಳು, ಕಾಗೆ ಹಾಗೂ ಮೊಟ್ಟೆ. ಸೊ ಮಾದರಿಗಳಿಗೆ ನಾವು ಪಿಚ್ಚರ್ ಕಾರ್ಡ್ನ ನಾವು ಮ್ಯಾಚಿಂಗ್ನ ಮಾಡಿಸ್ಬೋದು. ಮಾದರಿಗಳನ್ನ ನಾವು ಮ್ಯಾಚಿಂಗ್ ಮಾಡಿದ ನಂತರ ನಾವು ಪಿಚ್ಚರ್ ಕಾರ್ಡ್ಗಳನ್ನ ಮ್ಯಾಚಿಂಗ್ನ ಮಾಡಿಸ್ತೀವಿ. ಸೊ ಕಾಳುಗಳು ಎಲ್ಲಿದೆ ಅಂತ ಕೇಳಿದಾಗ ಮಕ್ಕಳು ಸೊ ಅದನ್ನು ಮ್ಯಾಚಿಂಗ್ ಮಾಡಿಸೋದು. ಕಾಗೆ ಹಾಗೂ ಮೊಟ್ಟೆ ನಾವೀಗ ಚಿತ್ರಕ್ಕೆ ನಾವು ಹೊಂದಿಸಿದ್ದೀವಿ. ತದನಂತರ ನಾವು ಪದಗಳನ್ನು ಕೂಡ ಮಕ್ಕಳಿಗೆ ಪರಿಚಯ ಮಾಡಿಸ್ತೀವಿ. ಕಾಳು, ಕಾಗೆ ಹಾಗೂ ಮೊಟ್ಟೆ, ಈ ರೀತಿ ನಾವು ಚಿತ್ರಪಟಗಳಿಗೆ ನಾವು ಪದಗಳನ್ನ ಮ್ಯಾಚಿಂಗ್ನ ಮಾಡಿಸ್ತೀವಿ. ಮಕ್ಕಳಿಗೆ ಮತ್ತೊಂದು ಚಟುವಟಿಕೆಗಳನ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಈ ಪ್ರಾಸಗೀತೆಗಳನ್ನ ಕಲಿತ ನಂತರ ಅವ್ರಿಗೆ ಎಷ್ಟು ತಿಳ್ಕೊಂಡಿದ್ದಾರೆ, ಜೊತೆಗೆ ಅವ್ರಿಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಸೊ ಅದ್ರ ಜೊತೆಗೆ ನಾವು ಪ್ರಾಸಗೀತೆಗಳನ್ನ ನಾವು ಯಾವ ಕ್ರಮವಾಗಿ ನಾವು ಅದನ್ನು ಸಾಲಾಗಿ ಜೋಡಿಸ್ಬೇಕಾಗತ್ತೆ ಅನ್ನೋದನ್ನು ನಾವು ಈ ಒಂದು ಚಟುವಟಿಕೆ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕಾಗೆ ಬಂದಿತ್ತು, ಎರಡು ಕಾಳು ತಿಂದಿತ್ತು, ಮೂರು ಮೊಟ್ಟೆ ಇಟ್ಟಿತು, ನಾಲ್ಕು ಸಲ ಕೂಗಿತು, ಐದು ಸಲ ಹಾರಿತು.
ನೋಡಿ, ನಾವು ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ನಾವು ಸಂಖ್ಯೆಗಳನ್ನು ಜೊತೆಗೆ ಹಾಡುಗಳನ್ನು ಜೊತೆಗೆ ಅದನ್ನು ಕ್ರಮವಾಗಿ ಇಡೋ ರೀತಿನ ನಾವು ಈ ಚಟುವಟಿಕೆ ಮೂಲಕ ಹೇಳ್ಕೊಳ್ಬೋದು. ಎಲ್ಲ ಚಟುವಟಿಕೆಗಳು ಮುಗಿದ ನಂತರ ನಾವು ಮೌಲ್ಯಮಾಪನವನ್ನು ನಾವು ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಕೊನೆಯ ಬಾರಿಗೆ ನಾವು ಒಂದು ಪ್ರಾಸಂಗಿತೆಗಳನ್ನ, ನಾವು ಏನು ಹೇಳ್ಕೊಟ್ಟಿದ್ದೀವಿ ಪ್ರಾಸಂಗಿತೆಗಳನ್ನು ಒಂದು ಚಾರ್ಟ್ ಪೇಪರಲ್ಲಿ ಬರ್ಕೊಂಡು ಆ ಮಕ್ಕಳಿಗೆ ನಾವು ಮತ್ತೊಮ್ಮೆ ನಾವು ಅದನ್ನು ಹೇಳ್ಕೊಡ್ಬೇಕಾಗುತ್ತೆ. ನೀವೆಲ್ಲ ಪ್ರಾಸಂಗಿತೆಗಳನ್ನು ಹೇಗೆ ಮಾಡಬೇಕು ಅಂತ ನೋಡಿದ್ರಲ್ವಾ. ಸೊ ಈ ಪ್ರಾಸಂಗಿತೆಗಳನ್ನ ನಾವು ಶ್ರವಣದೋಷವುಳ್ಳ ಮಕ್ಕಳಿಗೆ ಆಗ್ಬೋದು, ಹಾಗೂ ಬುದ್ಧಿವಂತೆ ಮಕ್ಕಳಿಗೆ ಆಗ್ಬೋದು, ಮತ್ತು ಆರ್ಟಿಸಮ್ ಮಕ್ಕಳಿಗೆ ಆಗ್ಬೋದು. ಸೊ ನಾವು ಯಾವ ರೀತಿ ಪ್ರಾಸಂಗಿತೆಗಳನ್ನ ಹೇಳ್ಕೊಟ್ರೆ ಭಾಷಾ ಕೌಶಲ್ಯಗಳು ನಾವು ಅವ್ರಿಗೆ ಡೆವಲಪ್ಮೆಂಟ್ ಮಾಡ್ಬೋದು ಅಂತ ನಾವು ತಿಳ್ಕೊಂಡ್ವಿ. ಸೊ ಶ್ರವಣನ್ಯೂನತೆ ಮಕ್ಕಳಿಗಾದರೆ ನಾವು ಹಾಡುಗಳನ್ನ ಹಾಡೋದ್ರ ಮೂಲಕ ಇರ್ಬೋದು, ಆ ಮಕ್ಕಳನ್ನ ಪ್ರಶ್ನೆ ಮಾಡೋದ್ರ ಮೂಲಕ ಇರ್ಬೋದು, ನಾವು ಅವ್ರಿಗೆ ಭಾಷಾ ಕೌಶಲ್ಯನ ಬೆಳೆಸ್ತೀವಿ. ಸೊ ಬುದ್ಧಿಮಾಂದ್ಯ ಮಕ್ಕಳಿಗೆ ನಾವು ಪಿಕ್ಚರ್ಗಳನ್ನ ಮ್ಯಾಚಿಂಗ್ ಮಾಡೋದಿರ್ಬೋದು, ಮತ್ತು ಆರ್ಟಿಸಮ್ ಮಕ್ಕಳಾಗಿದ್ದರೆ ಮಕ್ಕಳಿಗೆ ಹಲವಾರು ಚಟುವಟಿಕೆಗಳನ್ನ ಕೊಟ್ಟು ನಾವು ಪ್ರಾಸಂಗಿತೆಗಳನ್ನ ನಾವು ಚೆನ್ನಾಗಿ ಹೇಳ್ಕೊಡ್ಬೋದು. ಈ ಒಂದು ಮಾಹಿತಿಯನ್ನು ನಿಮ್ಮೆಲ್ಲರೊಂದಿಗೆ ನನಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು.